ಜನಾಭಿಪ್ರಾಯ ಜನಗಳ ಪರವಾಗಿ ಇದ್ದರಿಂದ ನಮ್ಮ ಸರ್ಕಾರ ಬಂದದ್ದು, ಮತ್ತು ಬಿ ಜೆ ಪಿಯವರ ಭ್ರಷ್ಟಾಚಾರದ ಹಿನ್ನೆಲೆಯಲ್ಲಿ ಜನ ಬೇಸತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅತಿ ಹೆಚ್ಚು ಬಹುಮತವನ್ನು ಕೊಟ್ಟಿದ್ದಾರೆ. ಈಗ 100 ದಿವಸನೂ ಕೂಡ ನಮ್ಮ ಸರ್ಕಾರ ಪೂರೈಸಿದೆ. ಅದರ ಜೊತೆಯಲ್ಲಿ ಏನು ನಾವು ಗ್ಯಾರಂಟಿಗಳನ್ನು ಕೊಟ್ಟಿದ್ದು, ಆ ಗ್ಯಾರಂಟಿಗಳನ್ನು ನಾವು ಕಾರ್ಯಗತ ಮಾಡಿದ್ದೇವೆ ಅಂತಕ್ಕಂಥದ್ದನ್ನು ಸಾಬೀತು ಮಾಡಿದ್ದೇವೆ. ನಮ್ಮ ಸಿದ್ದರಾಮಯ್ಯನವರು ಹೇಳೋ ರೀತಿಯಲ್ಲಿ ನಾವು ನುಡಿದಂತೆ ನಡೆದಿದ್ದೇವೆ ಅಂತಾರಲ್ಲ, ಅದು ನಾವು ನುಡಿದಂತೆ ನಡೆದಿದ್ದೇವೆ. ಈ ಹಿನ್ನೆಲೆಯಲ್ಲಿ ಜನರು ನಮ್ಗೆ ಆಶೀರ್ವಾದ ಮಾಡಿದ್ದು, ಜನರಿಗೆ ಏನೋ ಭರವಸೆ ಕೊಟ್ಟಿದ್ದು, ಗ್ಯಾರಂಟಿಗಳು ಕೊಟ್ಟಿದ್ದು, ಅದನ್ನೇ ಕಾರ್ಯಕರ್ತ ಮಾಡಿದ್ದೇವೆ. ಮುಂದೆ ಲೋಕಸಭಾ ಚುನಾವಣೆ ಬರ್ತದೆ, ಈಗಾಗಲೇ ಮನೆ ಭಾಗದಲ್ಲಿ ಬಂದು ನಿಂತಿದೆ. ಆ ಚುನಾವಣೆಯಲ್ಲಿ ನಮ್ಮ ಪಕ್ಷ ಹೆಚ್ಚು ಸ್ಥಾನವನ್ನು ನಮ್ಮ ರಾಜ್ಯದಲ್ಲಿ ಗೆಲ್ತಕ್ಕಂಥ ಎಲ್ಲ ಅವಕಾಶಗಳು ಇದ್ದಾವೆ. ಆ ಹೆಚ್ಚು ಸ್ಥಾನವನ್ನು ಗೆಲ್ಲಲಿಕ್ಕೆ ಏನು ಅವಕಾಶ ಇದೆ, ಅವಕಾಶಗಳನ್ನು ಇನ್ನೂ ಹೆಚ್ಚು ಗಟ್ಟಿ ಮಾಡಲಿಕ್ಕೆ ನಾವು ಏನೋ ಡಿ ಸಿ ಎಂ ಸನ್ಮಾನ್ಯ ಶಿವಕುಮಾರ್ ಇದ್ದಾರೆ, ಅವ್ರ ಜೊತೆಗೆ ಇನ್ನು 3 ಸಮುದಾಯಗಳು SC ST ಮೈನಾರಿಟಿ ಮತ್ತು ವಿಶೇಷ ಸಮುದಾಯ, ಕಳೆದ ಬಾರಿನೂ ಕೂಡ ಎಲ್ಲ ಸಮುದಾಯಗಳು ಬೆಂಬಲ ವ್ಯಕ್ತ ಮಾಡಿದ್ರು. ಇನ್ನೂ ಹೆಚ್ಚು ಗಟ್ಟಿತನ ಮಾಡಿಕೊಳ್ಳಿಕ್ಕೆ ಈ 3 ಸಮುದಾಯಗಳಿಗೂ ಕೂಡ ಡಿ ಸಿ ಎಂಗಳನ್ನು ಮಾಡಬೇಕು ಅಂತೇಳಿ ನಾನು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅವರ ಮೇಲೆ ಅವರ ಗಮನಕ್ಕೆ ತಂದು ಅವ್ರ ಮೇಲೆ ನಾನು ಆಗ್ರಹ ಮಾಡ್ತೇನೆ. ಜೊತೆಯಲ್ಲಿ ಪತ್ರನೂ ಕೂಡ ಅವರಿಗೆ ಬರೀತಕ್ಕಂಥದ್ದಕ್ಕೆ ನಾನು ಸಿದ್ಧ ಇದ್ದೀನಿ, ಬರೀತೇನೆ. ಮುಂದಿನ ತಿಂಗಳಲ್ಲಿ ನಾನು ಖುದ್ದಾಗಿ ಹೋಗಿ ಹೈಕಮಾಂಡ್ನ ಎಲ್ಲ ಮುಖಂಡರುಗಳನ್ನು ಕೂಡ ಭೇಟಿ ಮಾಡಿ ಇದರ ಅವಶ್ಯಕತೆಯ ಬಗ್ಗೆ ಅವರಿಗೆ ನಾನು ಮನವರಿಕೆ ಮಾಡುವಂಥ ಪ್ರಯತ್ನ ಮಾಡ್ತೇನೆ. ನಾನು ಡಿ ಸಿ ಎಮ್ಮು ಬೇಡ, ನನಗೆ ಯಾವ ಎಲೆಕ್ಷನ್ಗೂ ನಿಲ್ಲಕ್ಕೆ ಹೋಗೋದಿಲ್ಲ. ನಾನು ಇರೋವರೆಗೆ ಎಲ್ಲಿನವರೆಗೂ ಅವಕಾಶ ಕೊಟ್ಟಿರ್ತಾರೋ ಅಲ್ಲಿನವರೆಗೂ ಕೂಡ ಈ ಸಹಕಾರ ಇಲಾಖೆಯಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡಿ ಜನರ ವಿಶ್ವಾಸವನ್ನು ಗಳಿಸಿ ಈ ಒಂದು ಸಹಕಾರಿ ಆಂದೋಲನವನ್ನು ಜನ ಆಂದೋಲನವನ್ನಾಗಿ ಮಾಡ್ತಕ್ಕಂಥದ್ದಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಮತ್ತು ನಾನು ಯಾವುದು ಚುನಾವಣೆಗೂ ನಿಲ್ಲೋದಿಲ್ಲ, ಮತ್ತು ಇನ್ನು ಯಾವ ಅಧಿಕಾರಕ್ಕೂ ಆಸೆಯೂ ಇಲ್ಲ. ಅನುಮಾನ ಇದೆಯಾ? ಮಾತುಗಳು ಈಗ ನಾನೇ ಡ್ರಾಪ್ ಮಾಡ್ತಾರೆ ಅಂತ ಮಾತುಗಳು ಗೊತ್ತವಪ್ಪ. ಅದನ್ನು ರಾಜಕಾರಣದಲ್ಲಿ ಇಟ್ ಈಸ್ ಆಲ್ ಲೆಫ್ಟ್ ದಿ ಪೀಪಲ್ ಗೆಸಿಂಗ್ ನಿಂತೇ ಇರ್ತದೆ. ಮತ್ತು ರಾಜಕಾರಣನೂ ಕೂಡ ನಿಂತ ನೀರೇನಲ್ಲ, ಅದು ಚಲನಶಕ್ತಿ ಹೆಚ್ಚು ಇರತಕ್ಕಂಥದ್ದು ರಾಜಕಾರಣಕ್ಕೆ. ಅದರಿಂದ ಬದಲಾವಣೆ ಬಗ್ಗೆ ಇನ್ನೊಂದು ಮತ್ತೊಂದು ರಾಜಕೀಯದ ಪ್ರಮುಖ ತೀರ್ಮಾನಗಳನ್ನು ಶಾಸಕರ ಸಲಹೆಯನ್ನು ಪಡೆದು ಹೈಕಮಾಂಡ್ ತೆಗೆದುಕೊಳ್ತದೆ. ಹೈಕಮಾಂಡ್ ತೆಗೆದುಕೊಂಡ ತೀರ್ಮಾನವನ್ನು ಎಲ್ಲರೂ ಕೂಡ ಅವರ ನಿರ್ದೇಶನದಂತೆ ನಡ್ಕೊಂಡು ಬಂದಿರತಕ್ಕಂಥದ್ದು ಕಾಂಗ್ರೆಸ್ ಇತಿಹಾಸ. ಆ ರೀತಿ ನಡ್ಕೊಂಡು ಹೋಗ್ತಾರೆ. ಬದಲಾವಣೆ ಮಾಡೋದು ಮಾಡದೇ ಇರೋದು ಅವೆಲ್ಲವೂ ಕೂಡ ಯಾರೊಬ್ಬರಿಗೂ ಕೂಡ ಅದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ. ಅದು ಸಿದ್ದರಾಮಯ್ಯನವರು, ಶಿವಕುಮಾರ್ ಮತ್ತು ಕೇಂದ್ರದ ಮುಖಂಡರುಗಳೇನಿದ್ದಾರೆ ಅವರ ಮಧ್ಯೆ ನಡೆದಿರ್ತಕ್ಕಂಥ ಮಾತುಕತೆ ಬಗ್ಗೆ ನಾವೇನು ಅದಕ್ಕೆ ನಾವು ಪ್ರತಿಕ್ರಿಯೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ನನಗೇನು ಮಾಹಿತಿ ಇನ್ನೂ ಬರ್ದಿಲ್ಲ, ಬರ್ತೀನಿ. ಎಲ್ಲ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಇವತ್ತಿಂದ ಪ್ರಾರಂಭ ಆಗಿದೆ, ಎಲ್ಲ ಆ ಕಡೆ ಬಿಸಿ ಇರ್ತಾರೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಅದೆಲ್ಲ ನೋಡಿ ಬರೀತೀನಿ. ನಾನು ಖುದ್ದಾಗಿ ಹೋಗಿ ಅವ್ರ ಮನವರಿಕೆ ಮಾಡ್ತೀನಿ, ಭೇಟಿ ಮಾಡಲಿ ಏನಿದೆ.